ವೀರಗಲ್ಲು ಪೇಟೆ ಇಡ್ತೀರಾ ಚಿತ್ರಕಥೆ ಒಂದು ಎಷ್ಟು ದಿನ ಇದೆ ಟೋಟಲು? ಟೋಟಲು ಒಂದು 60-65 ದಿನ ಇದೆ. ಸೊ ಇವೆಲ್ಲ ಅದಕ್ಕೆಲ್ಲ ಆಸ್ ಪರ್ ಏನಿದೆ ಪ್ರೋಗ್ರಾಮ್ ಅದೇ ಥರ ಮಾಡಿದ್ದಲ್ವಾ? ಓಕೆ, ಈಗ ಒಂದು 10 ಸೀನ್ ಹೇಳಿ. ಸೀನ್ ಟು ಸೀನ್ ಸರ್, ಸೀನ್ ಒಂದು ಫಸ್ಟು ಸ್ಟಾರ್ಟಿಂಗು ರಾತ್ರಿ ಹೊತ್ತು ಬೆಟ್ಟದ ಮೇಲೆ ಶಿವ ಬರ್ತಾನೆ. ಶಿವ ಬಂದು ನಿಲ್ತಾನೆ, ತನ್ನ ನಾಗಸರ್ಪನ ನಾಗನನ್ನು ಹೋಗು ಅಂತ ಕಳಿಸ್ತಾನೆ. ನಂತರ ಬೆಳಗಿನ ಜಾವ ಕೆಲವು ನ್ಯೂಸಲ್ಲಿ ಲಘು ಭೂಕಂಪ ಆಗಿರೋದನ್ನು ತಮ್ಮ ತಮ್ಮ ಚಾನಲ್ನಲ್ಲಿ ತೋರಿಸ್ತಾ ಇರ್ತಾರೆ. ಅವರು ಅಲ್ಲಿ ಎಲ್ಲೆಲ್ಲಿ ಏನೇನು ನಡೆದಿದೆ, ಭೂಕಂಪ ಆಗಿದೆ, ಎಲ್ಲಿ ಮನೆಗಳು ಬಿಟ್ಬಿಟ್ಟಿದೆ, ಯಾರಿಗೆ ಯಾರು ತೊಂದರೆ ಆಗಿದೆ, ಆ ಥರ ಎಲ್ಲ ತೋರಿಸ್ತಾ ಹೋಗ್ತಾರೆ. ಮೊದಲನೇ ದೃಶ್ಯ ಅದೇ ಅಂದರೆ ದೇವರ ಬಗ್ಗೆ ಕಲ್ಪನೆ ಇದೇ ಇರುತ್ತೆ ಬರ್ತದೆ, ಹಾಗಾಗಿ ದೇವರನ್ನು ತೋರಿಸೋಕೆ ಪ್ರಯತ್ನ. ಸೀನ್ ನಂಬರ್ ಎರಡು ಮಠದಲ್ಲಿ ಇರ್ತಾರೆ, ಅಲ್ಲಿ ಲಲಿತಮ್ಮ ಮತ್ತು ಮಹಾದೇವಿ ಅನ್ನೋ ಇಬ್ಬರು ಅಂದರೆ ಅಕ್ಕಪಕ್ಕದ ಮನೆಯವರು ಅಂದರೆ ಗೆಳತಿಯರಾಗೆ ಇರ್ತಾರೆ. ಅವರು ಗೆಳತಿಯರು ತಮ್ಮ ಲಲಿತಮ್ಮಗೆ ರಾಜನ ಮಗ ಇರ್ತಾನೆ, ಮಹಾದೇವಿಗೆ ರಾಜನ ಮಗ ಇರ್ತಾರೆ. ಅವರು ತಮ್ಮ ಮಕ್ಕಳ ಜಾತಕವನ್ನು ತೋರಿಸೋಕ್ಕೆ ಹೋಗಿರ್ತಾರೆ. ಅಲ್ಲಿ ಪೂಜೆ ಸ್ವಾಮೀಜಿ ಹತ್ರ ತೋರಿಸ್ತಾರೆ. ಸ್ವಾಮೀಜಿ ಮಹಾದೇವಿ ಬ್ರಾಹ್ಮಣ ಮಹಿಳೆ, ಅವರು ಹೇಳಿದ ಶಬ್ದಗಳು ಲಲಿತಮ್ಮಗೆ ಅರ್ಥ ಆಗಲ್ಲ, ಆದರೆ ಮಹಾದೇವಿಗೆ ಅರ್ಥ ಆಗುತ್ತೆ. ರಾಜನ ಮುಂದೆ ಭವಿಷ್ಯ ಚೆನ್ನಾಗಿದೆ, ರಾಜಂದು ಲಲಿತಮ್ಮಗೆ ಗೊತ್ತಾಗುತ್ತ, ಲಲಿತಮ್ಮೆ ಗೊತ್ತಾಗಲ್ಲ, ಮಹಾದೇವಿ ಆಕೆ ಬ್ರಾಹ್ಮಣ ಮಹಿಳೆ, ಅಲ್ಲಿ ಆ ಬಳಸುವ ಶಬ್ದಗಳು ಅರ್ಥ ಆಗುತ್ತೆ. ಲಲಿತಮ್ಮ ದಲಿತ ಮಹಿಳೆ ಅವಳಿಗೆ ಅರ್ಥ ಆಗೋದೇ ಇಲ್ಲ. ಸ್ವಾಮೀಜಿ ಮಹಾದೇವಿಗೆ ಅಲ್ಲಿ ರಾಜಿಗೆ ಮುಂದೆ ಭವಿಷ್ಯ ಒಳ್ಳೆಯದಾಗಿದೆ, ಒಳ್ಳೆಯದಾಗಿರುತ್ತೆ. ಆಮೇಲೆ ಆತನ ಕೈಯನ್ನು ನೋಡಿ ಗೆರೆಗಳನ್ನು ಗಮನಿಸಿ ಆತನಿಗೆ ಗೆರೆಗಳು ಹೆಂಗೆ ಬೆಳೀತದೆ, ಅದನ್ನ ಮುಂದೆ ಹೆಂಗೆ ಬೆಳೀತಾ ಹೋದಾಗೆ ಹೆಂಗೆ ಹೋಗುತ್ತೆ ಅಂತ ತೋರಿಸ್ತಾ ಇದನ್ನು ಬೆಳೆದ ಮೇಲೆ ಆತ ಭಾರತಕ್ಕೆ ಗೋಚರಿಸ್ತಾ ತಾನೆ ಅಂತ ತಿಳಿಸ್ತಾರೆ. ಲಲಿತಮ್ಮಗೆ ಅರ್ಥ ಆಗಲ್ಲ, ಅದಕ್ಕೋಸ್ಕರ ತಾನು ಜಾತಕ ತಗೊಂಡು ಮತ್ತಿಬ್ಬರು ಇಬ್ಬರು ಜಾತಕ ತಗೊಂಡು ಗಣಿಶಾಸ್ತ್ರದ ಹತ್ರ ಹೋಗ್ತಾನೆ. ಗಣಿಶಾಸ್ತ್ರದವನು ರಾಜ ಭವಿಷ್ಯ ಬಗ್ಗೆ ಆತ ಕಷ್ಟಪಡ್ತಾನೆ ಹಾಗೆ ಅಂದರೆ, ಅದಕ್ಕೆ ಗಿಳಿ ಮಾತ್ರ ರಾಜ್ಯ ಪರವಾಗಿ ಒಲಿದುತ್ತೆ. ಅದು ಮುಂದೆ ಯಾಕೆ ಒಲಿತು ಅಂತ ಮುಂದೆ ಭಾಗದಲ್ಲಿ ತೋರಿಸಲಾಗುತ್ತೆ. ಯಾಕಂದರೆ ಅಲ್ಲಿ ರಾಜಿನ ತನ್ನ ಮಗನಿಗೆ ಕೊಟ್ಟು ಮದುವೆ ಮಾಡುವ ಒಳ್ಳೇದಾಗತ್ತೆ ಅಂತ ಆಸೆ ಹೇಳ್ತಾನೆ. ಈ ಬೆಳವಣಿಗೆ ಅಂದರೆ ಈ ಜಾತಕದ ಬೆಳವಣಿಗೆ ಮುಂದೆ ಅವರಿಬ್ಬರನ್ನ ಬದಲಾವಣೆ ಮಾಡುತ್ತಾರೆ, ಬದಲಾವಣೆಗೆ ತರುತ್ತೆ. ಅಂದರೆ ಲಲಿತಮ್ಮ ತನ್ನ ಮಗನ ಪಿಸಬಿಟ್ಟು ಸೊಸೆನ ಪಿಚ್ಚಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ಹಾಗೆ ಮಹಾದೇವಿ ಕೂಡ ತನ್ನ ಮಗಳನ್ನು ಬಿಟ್ಟು ತನ್ನ ಅಳಿಯನ ಪಿಚ್ಚಕ್ಕೆ ಜಾಸ್ತಿ ಗೆಲುವು ತೋರಿಸೋಕ್ಕೆ ಹೋಗ್ತಾರೆ, ಗೆಲುವು ತೋರಿಸ್ತಾರೆ. ಅದು ಲಾಲನೆ ಪಾಲಿಯಲ್ಲೂ ಅದೇ ಬೆಳೆಯುತ್ತೆ, ಅಂದರೆ ಜಾಸ್ತಿ ಅವ್ರ ಬಗ್ಗೆ ಗಮನ ಕೊಡೋದು ಅದೇ ಬೆಳೀತಾ ಹೋಗುತ್ತೆ. ನಂತರದ ಸೀನ್ ಮೂರನೇ ಸೀನ್, ಈಗ ಮೂರನೇ ಸೀನಲ್ಲಿ ಆಟದ ಮೈದಾನದಲ್ಲಿ ರಾಜು ಇದ್ದಾನೆ. ರಾಜು ಆಟದ ಮೈದಾನ ನಿಂತ್ಕೊಂಡು ಏಟಿ ಇಟ್ಕೊಂಡು ನಿಂತ್ಕೊಂಡಿದ್ದಾನೆ. ಏಟಿ ಎಸಿಬೇಕು ಅಂತ ಸೀಟಿ ಬಂದು ಪ್ರೊಫೆಸರ್ ಹೇಳ್ತಾರೆ. ಪ್ರೊಫೆಸರ್ ಹೇಳಿದಾಗ ಏಟಿ ಎಸಿತಾನೆ. ಏಟಿ ಎಸೆದಾಗ ಅದು ಒಬ್ಬ ಮಾಸ್ಟರ್ ಅಂದರೆ ಟೀಚರ್ಸ್ ಕುತ್ಕೊಂಡಿರ್ತಾರೆ ಸಾಲಾಗಿ, ಕುತ್ಕೊಂಡಿರೋರು ಟೀಚರ್ ಕುತ್ತಿಗೆ ಹತ್ರ ಬರುತ್ತೆ. ನೋಡಿದ ಪಕ್ಕದ ವ್ಯಕ್ತಿ ಹೇಳ್ಕೊತಾರೆ ಅವ್ರನ್ನ. ಆ ಏಟಿ ತನ್ನ ಕಾಲು ಅಡುಗೆ ಬಂದು ಬೀಳುತ್ತೆ. ರಾಜನ ಬೈತಾರೆ. ಅದಷ್ಟೇ ಅಲ್ಲ, ಮೂರ್ನಾಲ್ಕು ಆಟದಲ್ಲಿ ಹಾಗೆ ಸೋಲ್ತಾನೆ. ಇದನ್ನು ಸೋಲು ಕಂಡ ತಾಯಿ ಮಗನ ಈ ಈ ರೀತಿ ಆಗೋದನ್ನು ನೋಡಿ ಮತ್ತೆ ಸ್ವಾಮೀಜಿ ಹತ್ರ ಕರ್ಕೊಂಡು ಹೋಗ್ತಾರೆ. ಸ್ವಾಮೀಜಿ ಆತನನ್ನು ತಪ್ಪು ಮಾಡದೇ ಇರೋ ಹಾಗೆ ನೋಡ್ಕೊಳ್ಳಿ, ಆತನನ್ನು ಒಳ್ಳೆ ಭವಿಷ್ಯ ಇದೆ, ತಪ್ಪು ಮಾಡದೇ ಇರೋ ಥರನೇ ಬೆಳೆಸಿ ಯಾವ ತಪ್ಪಿಗೂ ಆತನನ್ನು ಅವಕಾಶ ಕೊಡಬೇಡಿ ಅಂತ ಹೇಳ್ತಾರೆ. ಅವಾಗ ಅವನು ತಪ್ಪಾಡಬಾರ್ದು. ಅದಷ್ಟೇ ಅಲ್ಲ, ಆತನಿಗೆ ಒಂದು ಸರವನ್ನು ಹಾಕ್ತಾರೆ, ಸರ ಕೊಡುಗೆ ತ್ರಿಶೂಲದ ಸರವನ್ನು ಕಟ್ ಮಾಡೋದಷ್ಟೇ ಸರಿ.
ಕಟ್ ಮುಂದಿನ ಸೀನು ಐದನೇದು, ಲಲಿತಮ್ಮ ಮನೆಯಲ್ಲಿ, ಲಲಿತಮ್ಮನ ಮನೆಯಲ್ಲಿ ಇರ್ತಾಳೆ, ಮಾದೇವಿ ಮಹಾದೇವಿ ಮನೆಯಲ್ಲಿ ಇರ್ತಾಳೆ. ಒಂದು ದಿನ ರಾತ್ರಿ ತಪ್ಪು ಮಾಡಿರ್ತಾನೆ, ಚಿಕ್ಕವನಿರ್ತಾರೆ ತಪ್ಪು ಮಾಡಿರ್ತಾನೆ, ಹಾಗಾಗಿ ಲಲಿತಮ್ಮ ತನ್ನ ಮಗ ತಪ್ಪು ಮಾಡಿದ್ರಿಂದ ಆ ಸ್ವಾಮೀಜಿ ಮಾತನ್ನು ಹೇಳಿದ್ರಿಂದ ನಂತರ ಆತನನ್ನು ಹೊಡೆದು ಆತನ್ನ ಹೊಡಿತಾಳೆ, ಕಟ್ಟಾಕ್ತಾಳೆ. ಕಟ್ಟಾಕಿದ ಮೇಲೆ ರಾಜಿ ತನ್ನ ಸೊಸೆಯಿಂದ ಆತನ ಅಂಗಿ ಚಡ್ಡಿಯನ್ನು ಬಿಚ್ಚಿ ಒಂದು ಮೂರನೇ ಬರನೆ, ಆಲ್ರೆಡಿ ಎರಡು ಬರೆ ಹಾಕಿರ್ತಾನೆ, ಮೂರನೇ ಬರೆಯನ್ನು ಹಾಕ್ತಾಳೆ. ಅಲ್ಲಿಗೆ ಕಟ್ಟಾಳೆ. ಮುಂದಿನ ಸೀನು ಆರು, ಸರ್ಕಲ್ ಇರ್ತಾನೆ, ಸರ್ಕಲ್ಲು ಆಮೇಲೆ ಜಿಮ್ಮಲ್ಲಿ, ಜಿಮ್ಮಲ್ಲಿ ತಾನು ವರ್ಕೌಟ್ ಮಾಡ್ತಿರ್ತಾನೆ, ತುಂಬ ಬಾಡಿ ಬೆಳೆಸ್ಕೊಂಡಿರ್ತಾನೆ. ಯಾಕಂದರೆ ಪದೇ ಪದೇ ಆತನ ತಪ್ಪು ಮಾಡೋದು, ಆತನ ಹೊಟ್ಟೆ ತುಂಬ್ಕೊಂಡು ಬರ್ತಿರ್ತಾನೆ ಎಲ್ಲರೂ ಅಂತ. ಅದಕ್ಕೋಸ್ಕರ ಲಲಿತಮ್ಮ ಆತನ ಜಾಸ್ತಿ ತಿನ್ನಿಸೋದು ಬೆಳೆಸೋದು ಆ ಥರ ಮಾಡ್ತಿದ್ದಾಳೆ. ಅದಕ್ಕೋಸ್ಕರ ಆತ ತಿಂದು ಬೆಳೆದು ಚೆನ್ನಾಗಿ ದುಷ್ಟಪುಷ್ಟ ಆಗಿರ್ತಾನೆ, ಜಿಮ್ಮಲ್ಲಿ ಬಾಡಿ ಬೆಳೆಸ್ಕೊಂಡು ಒಳ್ಳೆ ಒರೆಸ್ಕೊಂತ ಬಟ್ಟೆ ಒರೆಸ್ಕೊಂತ ಬಾಡಿ ನೋಡ್ಕೊಂತ ತನ್ನ ಸ್ನೇಹಿತರಿಗೆ ತೋರಿಸ್ತಾನೆ ತಾನು ಹೆಂಗೆ ಬೆಳೆಸಿದ್ದೀನಿ ಅಂತ ಬಾಡಿ. ಆ ಸ್ನೇಹಿತರು ನೀನು ಎಷ್ಟೇ ಬೆಳೆಸಿದ್ರು ನೀನು ಅಷ್ಟೇ, ನಿನ್ನಿಂದ ಏನು ಮಾಡೋಕ್ಕಾಗಲ್ಲ, ಯಾರನ್ನೂ ಹೊಡೆಯೋಕ್ಕೂ ಆಗಲ್ಲ, ಯಾರನ್ನೂ ತಿಳ್ಕೊಳ್ಳೋಕ್ಕೂ ಆಗಲ್ಲ ಅಂತ ಹೇಳ್ತಾರೆ. ವ್ಯಂಗ್ಯವಾಗಿ ಆಡೋದ್ರಿಂದ ಅವ್ರು ಹೇಳ್ತಾರೆ, ಓ ನೀನು ಆತನ ಹೊಡಿ ಅಂತ ಹೇಳ್ತಾರೆ. ಆತನ ಹೊಡೆಯೋದು ಬೇಡ, ಒಬ್ಬ ಕುಂಟನ ಹೊಡೆ ತೋರಿಸು ನೀನು ಅಂತ ಹೇಳ್ತಾರೆ. ಕುಂಟನನ್ನು ಹೊಡೆ ತೋರಿಸು, ನಿನಗೆ ತಾಕತ್ತು ಏನಿದೆ ಅಂತ ನಾನು ನೋಡ್ತೀವಿ ಅಂತ. ಆದರೆ ರಾಜು ಆತನ ಕುಂಟನನ್ನ ಒಂದು ಕೈಯಲ್ಲಿ ಎತ್ತಾನೆ, ತೋರಿಸ್ತಾನೆ, ಆಮೇಲೆ ಆ ಕುಂಟನಿಂದನೇ ಹೊಡೆತ ತಿಂತಾನೆ. ಕುಂಟನಿಂದ ಹೊಡೆತ ತಿಂದಿದ್ದ ಯಾತಕ್ಕಂದರೆ ಆತನ ಕೆಲವೊಂದು ವೀಕ್ನೆಸ್ ಇರುತ್ತೆ, ತಾನು ತಪ್ಪು ಮಾಡಿದಾಗ ಆತ ಹೊಡೆತ ತಿಂತಾನೆ, ತಪ್ಪು ಮಾಡದೇ ಇದ್ದಾಗ ಆಮೇಲೆ ಬೇರೆ ಹೊಡಿಬೋದು ಅಷ್ಟೇ. ಆತನಿಗೆ ಮತ್ತೆ ಬೆನ್ನ ಮೇಲೆ ಆತನಿಗೆ ಸ್ವಲ್ಪ ಹೊಡೆದ್ರು ಏಟು ತುಂಬ ಆಗುತ್ತೆ, ಆ ಏಟು ಯಾಕೆ ಆಗುತ್ತೆ ಅಂತ ಮುಂದೆ ತೋರಿಸ್ತಾನೆ. ಈಗ ಸೀನ್ ನಂಬರ್ ಕ್ಯಾರೆಕ್ಟರ್ ರಾಜು, ರಾಜಿ ರಾಜಿನ ಗೆಳೆಯ ಬರ್ತಾರೆ, ತರಕಾರಿ ಅಂಗಡಿಗೆ ರಾಜಿ ಕೈಸಲ ಇಟ್ಕೊಂಡು ತಗೊಂಡೋಗ್ತದೆ, ತರಕಾರಿ ಅಂಗಡಿ ಅಕ್ಕ ಪಕ್ಕ ಕೈ ಚೀಲ, ಆಮೇಲೆ ರಾಜು ಮನೆ ಮನೆ ಅಟ್ಮಾಸ್ಫಿಯರ್, ಆಮೇಲೆ ರಾಜು ಹಾಕ್ತಾರೆ ಬ್ಯಾಗು ಬುಕ್ಗಳು, ಆಮೇಲೆ ಮತ್ತೆ ಹಲವಾರು ಕಾಸ್ಟ್ಯೂಮು ರಾಜಿ ನೀವು ಸಪ್ರೇಟಾಗಿ ಎಲ್ಲ ಆದಮೇಲೆ ಸೀನ್ ನಂಬರ್ ಒನ್ ಇಂದ ಹಿಡಿದು ಎಂಡ್ವರೆಗೂ ಕಾಸ್ಟ್ಯೂಮ್ಸ್ ಏನು ಹಾಕ್ಬೋದು ಅಂತ ಅದನ್ನೇ ಸುಮ್ಮನೆ ಪ್ಲ್ಯಾನ್ ಮಾಡ್ತಾ ಹೋಗಿ, ಅದು ಎಂಡಲ್ಲಿ ಮಾಡ್ಕೊಳ್ತು ಅಂದರೆ ಎಲ್ಲ ಮತ್ತೆ ಓದಕ್ಕಂದರೆ ಕಾಸ್ಟ್ಯೂಮ್ಸ್ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಕಂಟಿನ್ಯೂಟಿ ಎಲ್ಲ ಮೇಂಟೈನ್ ಮಾಡಬೇಕಲ್ಲ, ಯಾವ ಸೀನಲ್ಲಿ ಕಂಟಿನ್ಯೂಟಿ ಆಗುತ್ತೆ, ಯಾವ ಸೀನ್ ಕಂಟಿನ್ಯೂಟಿ ಆಗಲ್ಲ, ಯಾವ ಫ್ರೆಶ್ ಕಾಸ್ಟ್ಯೂಮ್ಸ್ ಇದನ್ನೆಲ್ಲ ನೀವು ನೋಡ್ಕೋಬೇಕು. ಅದು ಎಂಡಲ್ ನೋಡ್ಕೊಳ್ತಾರೆ ಸೀನ್ ನಂಬರ್ ಸೆವೆನ್. ಸೀನ್ ನಂಬರ್ ಸೆವೆನಲ್ಲಿ ಅದ ಅಂಗಡಿಗೆ ಹೋಗಿರ್ತಾಳೆ, ಅಂಗಡಿಗೆ ಹೋಗುವಾಗ ರಾಜು ಒಬ್ಬ ಗೆಳೆಯನೇ ಹೇಳಿ ಕಳಿಸಿರ್ತಾರೆ ತನ್ನ ಹುಡುಗಿ ಸಿಕ್ಕರೆ ಕಳಿಸ್ಕೊಡು ಅಂತ. ಆತ ಹೋಗಿ ಹುಡುಗಿ ಅಂದರೆ ನಿಮ್ಮ ಗಂಡ ಕರಿತಿದ್ದಾನೆ ಅಂತ ಹೇಳ್ಬಿಡ್ತಾನೆ. ಅದನ್ನು ಕೇಳಿಕೊಂಡ ರಾಜಿ ರಾಜನ ತನ್ನ ಮನೆಗೆ ಅಂದರೆ ತಾಯಿ ಕರಿತಿದ್ದಾಳೆ ಅಂತ ಹೇಳ್ತಾನೆ. ತಾಯಿ ಮನೆಗೆ ಹೋಗದೆ ರಾಜು ಮನೆಗೆ ಬಂದು ರಾಜನು ಬಯಸ್ತಾ ಇರ್ತಾಳೆ, ಬೈದು ಅದನ್ನು ನೀನು ಯಾಕೆ ನನ್ನ ಹೆಂಡತಿ ಅಂತ ಯಾಕೆ ಹೇಳಿದೆ ಅಂತ. ನಾನು ಹೇಳಿದ ನಾನು ಅವನು ಹೇಳಿದ್ದಾನೆ ಎಲ್ಲರೂ ಹಂಗೆ ಅನ್ಕೊಂತಿದ್ದ ಅನ್ಕೊಂತಿದ್ದಾರೆ. ಆವಾಗ ಆ ಹುಡುಗನೂ ಬರ್ತಾನೆ, ಆ ಹುಡುಗನ ಕರ್ಕೊಬರ್ತಾಳೆ, ಆ ಹುಡುಗನ ಸ್ನೇಹಿತನ ಕರ್ಕೊಬಂದು ನೀನೇ ಕೇಳಕ್ಕೋಗಿದ್ದೆ ಅಂತ ಆತನ ರಾಜ ಹೇಳ್ತಾನೆ. ಎಲ್ಲರೂ ಬಾಯಿ ತಪ್ಪು ಹೇಳಿಬಿಟ್ಟೆ ಅಂತ ಹೇಳ್ತಾನೆ. ಆಗ ರಾಜ ಹಂಗೆ ರಾಜನು ಬೈತಾ ಇರ್ತಾಳೆ. ಆ ಸಮಯದಲ್ಲಿ ಒಬ್ಬ ಸಾಧುವನ್ನು ಹುಡುಗ ಬರ್ತಾನೆ, ಹುಡುಗ ಎಂಟ್ರಿ ಕೊಟ್ಟು ಆ ಸಮಸ್ಯೆನ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳದೆ ತಾನು ಬಗೆಹರಿಸ್ತೀನಿ ಅಂತ ಮಧ್ಯೆ ಬರ್ತಾನೆ. ಮಧ್ಯೆ ಬಂದು ನಿಂತ್ಕೊಂತಾನೆ, ಅಲ್ಲಿ ಪಕ್ಕದಲ್ಲೇ ತನ್ನ ಮನೆ ಇರುತ್ತೆ, ಅಲ್ಲಿ ಹೆಂಡತಿ
ಕೂಗ್ತಾ ಇರ್ತಾಳೆ ಸಾಧುಗೆ, ಸಾಧು ಹೆಂಡತಿಗೆ ಕೂಗ್ತಾಳೆ. ಸಾಧು ಆಗ ತನ್ನ ಹೆಂಡತಿನ ಕೂಗೋದನ್ನು ನೋಡಿ ಬೈತಾನೆ. ಆವಾಗ ಆ ಬೈಗಳ ಹೆಂಡತಿ ಅನ್ನೋ ಶಬ್ದದಲ್ಲಿ ಬರೋದ್ರಿಂದ ರಾಜಿ ಅವಳಿಗೂ ಹೊಡೆಯಕ್ಕೆ ಹೋಗ್ತಾಳೆ. ನಂಬರ್ 8 ರಾಜಿ ಮತ್ತು ರಾಜು ಇಬ್ರು, ರಾಜು ತಾನು ಹೆಂಡತಿ ಅಂತಾನೆ ನಂಬ್ಕೊಂಡಿರ್ತಾಳೆ, ನಂಬ್ಕೊಂಡಿರ್ತಾನೆ. ಆದ್ರೆ ರಾಜಿ ಅವಳನ್ನ ಅವನನ್ನ ಅಷ್ಟು ಕೇರ್ ಮಾಡ್ತಿರ್ಲಿಲ್ಲ, ಅದನ್ನ ಇಷ್ಟಪಡ್ತಿರ್ಲಿಲ್ಲ. ಅದೊಂದು ಸೀನು, ಒಂದು ಸಾಂಗ್ ಆಗಿ ಬರುತ್ತೆ. ಅದು ರಾಜು ಒಂದು ನಂತರ ಸೀನ್ ನಂಬರ್ 9 ರಾಜು ತಾನು ಒಂದಿನ ರಾಜಿ ಮೆಹಂದಿ ಹಾಕ್ತಿರುವಾಗ ತನ್ನ ಕೈಯಲ್ಲಿ ತನಗೂ ಹಾಕು ಅಂತ ನಿಂತ್ಕೊಂತಾನೆ. ನಿಂತ್ಕೊಂಡಾಗ ಕೂರ್ತಾನೆ, ಕೂರುವಾಗ ರಾಜಿಗೆ ಬಲಕೆಣ್ಣೆಗೆ ಒಂದು ಮುತ್ ಕೊಟ್ಬಿಟ್ಟು ಓಡೋಗ್ಬಿಡ್ತಾನೆ. ರಾಜಿ ಸಿಟ್ಟಾಗಿಬಿಟ್ಟು ಓಡಿಸ್ಕೊಂಡು ಹೋಗ್ತಾಳೆ. ರಾಜು ಮನೆ ಹಂಚಿನ ಮೇಲೆ ಕುತ್ಕೊಬಿಡ್ತಾನೆ. ರಾಜಿ ಮರ ಹತ್ತಕ್ಕಾಗದೆ ನಂತರ ತನ್ನ ಏಣಿ ತಗೊಂಡು ಇಟ್ಟು ಅದ್ರ ಮೇಲೆ ಹತ್ತಿ ಬಂದು ರಾಜು ಹೊಡೆದಿದ್ದಾನೆ. ರಾಜು ತನ್ನ ಹೆಗಲ ಮೇಲೆ ಎತ್ಕೊಂಡು ಬರ್ತಾ ಇರುವಾಗ ರಾಜಿ ಕಸ್ತಾಳೆ, ಕಸ್ತಾ ಬರ್ತಾನೆ. ಆದರೂ ಏನು ಮಿಸ್ಕಾಡದೆ ಬಂದು ನಿಲ್ಲಿಸ್ತಾನೆ. ನಿಲ್ಲಿಸಿದಾಗ ಕೋಲ್ ತಗೊಂಡ್ಬಂದು ಮತ್ತೆ ಕಾಲಿಗೆ ಕೈಗೆ ಹೊಡೆತಿರ್ತಾನೆ. ಆತ ಜಿಮ್ಮಲ್ಲಿ ಎಲ್ಲಾದರೂ ಹೊಡೆತ ತಿಂದು ಮಡ್ಡಾಗಿರುತ್ತೆ ಕಾಲು ಕೈಗಳೆಲ್ಲ, ಆತನಿಗೆ ಏಟ್ ಆಗೋದಿಲ್ಲ. ಹಾಗಾಗಿ ಹಾಗೆ ತಿರುಗಾಡ್ತಾ ಆಕೆ ಬೆನ್ನಿಗೆ ಹೊಡಿತಾಳೆ, ಬೆನ್ನಿ ಹೊಡೆದಾಗ ಚೀರ್ತಾಳೆ, ಚೀರ್ತಾನೆ ಚೀರ್ತಾನೆ ಕೂಗ್ತಾನೆ. ಕೂಗಿದಾಗ ಅಮ್ಮ ತಂದಿದ್ದಾಗ ಅಮ್ಮ ಬರ್ತಾಳೆ. ಅಮ್ಮ ಬಂದು ತಿಳಿಸ್ತಾನೆ ಅವನಿಗೆ ಹಿಂದೆ ಬೆನ್ನಿ ಹೊಡೆದ್ರೆ ಏಟಾಗುತ್ತೆ ತುಂಬ, ಅದನ್ನು ಚಿಕಿತ್ಸೆ ಕೂಡ ಮಾಡ್ತೀನಿ. ಆದರೆ ಅರ್ಥ ಆಗಿಲ್ಲ, ಗೊತ್ತಾಗ್ತಿಲ್ಲ, ಯಾರೋ ನಮ್ಮ ಊಟ ಮಾಡಿಸ್ಕೊಳ್ತಾರೆ ಅಂತ ಹೇಳ್ತಾ ಹೋಗ್ತಾರೆ. ಎಪ್ಪತ್ತು ಮುಗಿಯುತ್ತಾ?